ಸರ್ ಇಲ್ಲಿ ಹುಡುಗರೆಲ್ಲ ನಿಂತಿರ್ತಾರೆ ಸರ್, ಒಬ್ರು ಬರಲ್ಲ, ನಮ್ಮನ್ನ ಹೊಡಿಯಕ್ ಬರ್ತಾರೆ. ಹೇಳಿ ಸರ್, ಇಲ್ಲಿ ಈ ಲ್ಯಾಬ್ ರೂಮ್ ಇಂದ ಹಿಂದೆಗಡೆ ಎತ್ಕೊಂಡ್ಬಂದು ಬಂದ್ಬಿಟ್ಟು ಪ್ರತಿದಿನ ಬಾಟ್ಲ ಸರ್ ಈಗ ಬಿದ್ದಿರಿ. ಪ್ರತಿದಿನ ಹೈಸ್ಕೂಲ್ ಹುಡುಗ ವೈಸ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ನಾವು ಲೆಕ್ಚರರ್ಸ್ ನಾಲ್ಕು ಜನ ಆಯ್ತು, ನಾವು ಕಾಂಪೌಂಡ್ ಹಚ್ತೀವಿ ಆಯ್ತಾ. ಸ್ವಲ್ಪ ಹೇಳ್ತಾ ಕಾಂಪೌಂಡ್ ಎಗ್ರಿಚಿ ಬರಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಿಮಗೆ ಭಯ ಇಲ್ಲ, ನೀವೇನು ತಲೆನೇ ಕೆಡಿಸ್ಕೊಳ್ಳಲ್ಲ, ನಿಮ್ಮ ಪಾಡಿ ನೀವು ಆರಾಮಾಗಿದ್ದೀರಾ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಂದರೆ ಕಾಂಪೌಂಡ್ ಗೇಟ್ ಹೊಡೆದು ಬರ್ತದೆ. ಇಲ್ಲ ಕಾಂಪೌಂಡ್ ಹೊಡೆದಾಗ ಏನು ಕಷ್ಟದ ಕೆಲಸ ಅಲ್ಲ. ಈಗ ವಿತೌಟ್ ಕಾಂಪೌಂಡ್ ನಿಮ್ಮ ಸಾಹೇಬರಿಗೆ ಹೇಳಿ, ಇದು ಚರ್ಚೆ ಆಗಿದೆ ಇವತ್ತು. ಈ ಮಾಹಿತಿಯನ್ನು ಅವ್ರಿಗೆ ಕೊಡ್ರಿ. ನೀವೇನು ಮಾಡ್ತೀರಿ ಗೊತ್ತಿಲ್ಲ. ನಿಮಗೆ ನಿರ್ಭಯ ವೆಹಿಕಲ್ಸ್ ಇದೆ, ನಿಮಗೆ ಪೊಲೀಸ್ ಪೆಟ್ರೋಲಿಂಗ್ ವೆಹಿಕಲ್ಸ್ ಇದೆ. ನೀವು ನೈಟು ಮತ್ತು ಮಕ್ಕಳು ಸ್ಕೂಲ್ ಕಾಲೇಜಿಗೆ ಬಂದು ಹೋಗೋ ಟೈಮಲ್ಲಿ ಪೆಟ್ರೋಲಿಂಗ್ ಮಾಡಿ ಸ್ಟ್ರಿಕ್ಟಾಗಿ. ಅಲ್ಲರಿ ಇದೆಲ್ಲ ಪೋಸ್ಕೋನಲ್ಲಿ ಏನಿದೆ ಮೇಡಮ್? ಅವ್ರು ಕಾನೂನು ಒಂದ್ಸಲಿ ಪಾಠ ಮಾಡಿಬಿಟ್ಟು ಹೋಗಿ ಓದ್ಕೊಂಡಿ ನಾನು. ಪೋಸ್ಕೋ ಏನು ಹೇಳುತ್ತೆ? ಯಾರು ಜವಾಬ್ದಾರರು? ಸಿ, ಯು ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಆಯ್ತಲ್ಲ. ನಿಮಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಇಂಥ ಒಂದು ಸಿರಾ ಅಂತ ಒಂದು ನಗರದಲ್ಲಿ, ನಗರಸಭೆ ವ್ಯಾಪ್ತಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇಷ್ಟೊಂದು ಅಧ್ವಾನಗಳು ಯಾವುದೋ ಒಂದು ಮೂಲೆಯಲ್ಲಿ ಹಳ್ಳಿನಲ್ಲಿ ನಡೆಯುತ್ತೆ ಅಂದರೆ ಆಯ್ತು, ಏನೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಬಸ್ ಸ್ಟ್ಯಾಂಡ್ಗೆ ಸಿಕ್ಕಾಪಟ್ಟೆ ಯಾರು ಬೇರೆಲ್ಲ ಬಂದು ಕ್ರೌಡ್ ಆಗಿ ಸೇರ್ಕೊಂಡ್ಬಿಡ್ತಾರೆ ಸರ್. ಯಾರು ಸ್ಟೂಡೆಂಟ್ ಏನು ಗೊತ್ತೇ ಆಗಲ್ಲ ಸರ್, ಬೇರೆ ರೋಡರ್ಸ್ ಎಲ್ಲ ಬಂದಿರ್ತಾರೆ. ನಾವು ಗಲಾಟೆ ಮಾಡಿ ಮೊನ್ನೆ ಹೋಗ್ತೀವಿ ತೀಸಿನ ಯಾರೋ ಪ್ರೌಡಿ ಹಿಂಗೆ ಕಳೆದ ಮಾಡಿದ್ರೆ ತಿರ್ಗಾ ಸರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಫೈನ್ ಹಾಕ್ಸಿದ್ದೀನಿ ಸರ್. ಆ ಎರಡೂವರೆಯಿಂದ ಐದು ಕಾಲದಿಂದ ಪೊಲೀಸ್ ಪ್ರೊಟೆಕ್ಷನ್ ನಮ್ಮ ಸಮಸ್ಯೆಗಳಿಗೆ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ನಿಮ್ಮ ಚೆನ್ನಾಗಿ ಡಿಪ್ ಮಾತಾಡಿದ್ರು ಚೆನ್ನಾಗಿ ಸ್ಪಂದಿಸ್ತಾರೆ. ಮಕ್ಕಳು ಏಕ